ಕೊಬ್ಲೇನೆ ಹೊರ ಕಳ್ಸಕ್ಕೆ ಹೋಗಿದ್ರಿ ಹೋಗಿ ಎಷ್ಟೋ ತಾಯ್ತು ಲಕ್ಷ್ಮಿ ಯಾಕೆ ಟೆನ್ಷನ್ ಆಗ್ತಿದ್ಯಾ ಅವಳು ಹೋಗಿರೋದು ತರಕಾರಿ ತರಕ್ಕೆ ಬರ್ತಾಳೆ ಬಿಡು ಅವಳು ಒಬ್ಳೇ ಎಲ್ಲೂ ಹೋಗೋದು ಬೇಡ ಅಂತ ನಿಮಗೆ ಎಷ್ಟೇ ಹೇಳಿದಿನಿ ಲಕ್ಷ್ಮಿ ಏನಾಗಿದೆ ಅಂತ ಇಷ್ಟೊಂದು ಟೆನ್ಷನ್ ಮಾಡ್ಕೊಂತಿದ್ಯಾ ನೀವಾಗ್ಲಿ ಅದಿತಿ ಆಗ್ಲಿ ಒಂದು ನನ್ನ ಮಾತು ಕೇಳಲ್ಲ ಏನಾದರೂ ಬೇಕಿದ್ರೆ ನಾನು ಹೇಳಿದ್ರೆ ನಾನು ತರ್ತಿರಲಿಲ್ವಾ ನೋಡು ಅವಳೇ ಬಂದು ಲಕ್ಷ್ಮಿ ಏನು ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ ಅದಿತಿ ನಿನಗೆ ಎಸ್ಸರ್ ಹೇಳಿಲ್ಲ ಒಬ್ಳೆ ಹೊರಗಡೆ ಹೋಗಬೇಡ ಅಂತ ನನ್ನ ಮಾತೆ ಕೇಳಲ್ಲ ಲಕ್ಷ್ಮಿ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ ತರಕಾರಿ ಬೇಕಿತ್ತು ತರಕ ಹೋಗಿದ್ದೆ ಹಾಗೆ ಮತ್ತೆ ಡಾಕ್ಟರ್ ಮನೆಗೆ ಹೋಗ್ಬಿಟ್ ಬಂದೆ ಅಷ್ಟೇ ನೋಡು ಅದಿತಿ ಇನ್ಮೇಲೆ ನಿನಗೆ ಏನು ಬೇಕಿದ್ರು ನನಗೆ ಫೋನ್ ಮಾಡಿ ಹೇಳು ನಾನು ತಗೊಂಡು ಬರ್ತೀನಿ ನೀನು ಒಬ್ಳೆ ಹೊರಗಡೆ ಹೋಗಬೇಡ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಏನಾಯ್ತು ಅಂತ ಬಿಡ್ಸ್ ಹೇಳು ನಿನ್ನನ್ನ ಯಾರು ಕಿಡ್ನಾಪರ್ ಫಾಲೋ ಮಾಡ್ತಿದ್ದಾರೆ ಅಂದೆ ಅಲ್ವಾ ಅದಕ್ಕೆ ಹೇಳೋದು ಒಬ್ಳೆ ಹೊರಗಡೆ ಹೋಗಬೇಡ ಅಂತ ಅಯ್ಯೋ ಅದ್ ಕಿಡ್ನಾಪರ್ ಅಲ್ಲ ಡಾಕ್ಟರ್ ಮಗ ಅಂತ ಅವತ್ತೇ ಗೊತ್ತಾಯ್ತಲ್ಲ ಮತ್ತೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ ಮನು ಬಾಪಾ ಕೂತ್ಕೋ ಸಾರಿ ಆಂಟಿ ಅದಿತಿ ಬರದ್ ಲೇಟ್ ಆಯ್ತು ಅಂತ ಟೆನ್ಷನ್ ಮಾಡ್ಕೊಂಡಿರೋ ಆಗಿದೆ ಅಮ್ಮ ಇವರೊಬ್ಬರನ್ನ ಕಳ್ಸದ ಬೇಡ ಹೋಗಿ ಡ್ರಾಪ್ ಮಾಡ್ ಬಾ ಅಂತ ಹೇಳಿದ್ರು ಅದಕ್ಕೆ ನಾನೇ ಕರ್ಕ ಬಂದೆ ಒಳ್ಳೆ ಕೆಲಸ ಮಾಡಿದೀಯಪ್ಪ ರೀ ಇವನು ಡಾಕ್ಟರ್ ಮಗ ಮನು ಅಂತ ನಮಸ್ತೆ ಮನು ಇವರ ನಮ್ಮ ಯಜಮಾನರು ರಾಘವ್ ಲಕ್ಷ್ಮಿ ಹಾಗೆ ನಿಂತಿದ್ಯಲ್ಲ ಅವನಿಗೆ ಕುಡಿಯಕ್ಕೆ ಏನಾದರೂ ಮಾಡ್ಕೊಡು ಮರ್ತು ಬಿಟ್ಟಿದೆ ಮನು ಏನು ತಗೋತೀಯಪ್ಪ ಕಾಫಿ ಟೀ ಹಾಲು ಅಯ್ಯೋ ಏನು ಬೇಡ ಆಂಟಿ ನನಗೆ ಒಂಚೂರು ಅರ್ಜೆಂಟ್ ಕೆಲಸ ಇದೆ ನಾನು ಹೊರಡ್ತೀನಿ ಏನಪ್ಪ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ಯಾ ಕಾಫಿನಾದರೂ ಕುಡ್ಕೊಂಡು ಹೋಗು ಇಲ್ಲ ಅಂಕಲ್ ಇನ್ನೊಂದು ಸರಿ ಬರ್ತೀನಿ ಆಗಬೇಕಿದ್ರೆ ಊಟ ಮಾಡ್ಕೊಂಡು ಹೋಗ್ತೀನಿ ಆಗಾಗ ಬರ್ತಾ ಇರ್ತೀನಿ ಇದೊಂತರ ನನ್ನ ಮನೆ ಇದ್ದಾಗೆ ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ ನಾನು ಹೋಗಲೇಬೇಕು ಬರ್ತೀನಿ ಆಂಟಿ ಅಮ್ಮನ ಕೇಳಿದೆ ಅಂತ ಹೇಳಪ್ಪ ಆಯ್ತು ಆಂಟಿ ಬರ್ತೀನಿ ಅಂಕಲ್ ಲಕ್ಷ್ಮಿ ನಾನು ಒಂಚೂರು ಲೇಟ್ ಆಗಿ ಬಂದಿದ್ದಕ್ಕೆ ನನಗೆ ಏನೋ ಆಗದಿತಿ ಬಿಟ್ಟು ಅವನು ಹಾಗೆಲ್ಲ ಮಾತಾಡಬೇಡ ಇನ್ಮೇಲೆ ನನಗೆ ಹೇಳಿದೆ ಮನೆಯಿಂದ ಯಾರು ಆಚೆ ಹೋಗೋ ಆಗಿಲ್ಲ ಲಕ್ಷ್ಮಿ ಇದ್ದಕ್ಕಿದ್ದಾಗ ಯಾಕೆ ಒಂಥರ ಆಡ್ತಿದ್ಯಾ ಏನಾಯ್ತು ಅಂತ ಹೇಳು ಏನೂ ಆಗಿಲ್ಲ ರೀ ಮುಂದೆ ಏನೂ ಆಗಬಾರದು ಅಂತಾನೆ ಹೇಳ್ತಾ ಇದೀನಿ ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ ಕುಟುಂಬದಲ್ಲಿ ಯಾಕೆ ಏನಾದ್ರೂ ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ ಅಂತ ನಿನಗೆ ಗೊತ್ತು ತಾನೆ ಆದ್ರೂ ನನ್ನ ಮನಸ್ಸಲ್ಲಿ ಯಾಕಿಂತ ಭಯನ ಹುಟ್ಟಾಗ್ತಿದ್ಯಾ ಇವಾಗ ಬಿಟ್ ಕನಸು ಇಲ್ಲಿ ಯಾವತ್ತೂ ಕನಸಾಗಿಯೂ ಕೂಡ ನನಗೆ ಬೇಡ
ಲಕ್ಷ್ಮಿ ಏನಾಯ್ತು ಏನಿಲ್ಲ ಲಕ್ಷ್ಮಿ ನಾನು ಗೊತ್ತಾಗಿದ್ದ ನೋಡ್ತಾನೆ ಇದ್ದೀನಿ ಏನೋ ಒಂಥರ ಭಯದಲ್ಲೇ ಇದೆಯಾ ಅದೇ ಭಯದಲ್ಲಿ ಮಲಗಿದ್ದಕ್ಕೆ ನಿನ್ನ ಕೆಟ್ಟ ಕನಸು ಬಿದ್ದಿದ್ದು ಕೇಳಿದ್ರೆ ಏನೂ ಇಲ್ಲ ಅಂತ ಹೇಳ್ತಿದ್ಯಾ ಏನಾಯ್ತು ಹೇಳು ಲಕ್ಷ್ಮಿ ಲಕ್ಷ್ಮಿ ಪ್ಲೀಸ್ ಹೇಳು ಲಕ್ಷ್ಮಿ ಅದೇನು ಅಂತ ಹೇಳು ವಿಷಯ ಮುಚ್ಚಿಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ನನ್ನ ಕೈಯಿಂದ ಆಗ್ತಾ ಇಲ್ಲ ಲಕ್ಷ್ಮಿ ಭೂಮಿ ತಾಯಿ ತನ್ನ ಗರ್ಭದಲ್ಲಿ ಎಷ್ಟೇ ಕೋಪ ತಾಪ ದುಃಖಗಳನ್ನ ಬಚ್ಚಿಟ್ಕೊಂಡ್ರು ಅದ್ರ ಮೇಲೆ ಹೆಚ್ಚಿಡೋ ಮಕ್ಕಳು ಅದು ನಮಗೆ ಎಲ್ಲ ಗೊತ್ತಾಗುತ್ತೆ ಹಾಗೆ ನಿನ್ನ ಮನಸ್ಸಲ್ಲಿ ನೀನೇ ಬಚ್ಚಿಟ್ಕೊಂಡ್ರು ನಿನ್ನ ಕಣ್ಣೇ ನನಗೆಲ್ಲ ಹೇಳುತ್ತೆ ಏನಾಯ್ತು ಅಂತ ಹೇಳು ಲಕ್ಷ್ಮಿ ಇವತ್ತು ಅಪ್ಪಾಜಿ ಚಕ್ಕ ನೋಡಿದ್ದಾರೆ ಸರ್ಕಾರ ಅದ್ರ ಪ್ರಕಾರ ಏನು ಲಕ್ಷ್ಮಿ ನಾವೆಲ್ಲ ಬಂದಾಗಿ ತುಂಬ ಸಂತೋಷವಾಗಿರ್ತೀವಂತ ಸಂತೋಷ ಪಡೋ ವಿಷಯಕ್ಕೆ ಯಾಕೆ ಇಷ್ಟೊಂದು ಭಯ ಪಡ್ತಿದ್ಯಾ ಸಮಯದಲ್ಲಿ ಯಾರಾದರೂ ಒಬ್ರು ನಮ್ಮಿಂದ ಶಾಶ್ವತವಾಗಿ ದೂರ ಹೋಗ್ತಾರಂತೆ ಲಕ್ಷ್ಮಿ ಏನ್ ಹೇಳ್ತಿದ್ಯಾ ಹೌದು ರೀ ನಿಜ ನಿನ್ ಮಕ್ಕಳನ್ನ ಕೊಡ್ಸ್ಕೊಂಡ್ ಕತೆ ಹೇಳ್ಬೇಕಾದ್ರೆ ನನ್ಗೆ ಅನುಮಾನ ಬಂತು ಅಲ್ಲ ಲಕ್ಷ್ಮಿ ತಿಳುವಳಿಕೆ ಇರೋ ನೀನೆ ಇಂಥ ವಿಷಯಕ್ಕೆಲ್ಲ ಭಯಪಟ್ರೆ ಹೇಗೇಳು ನಿಮಗೇನ್ ಅಭ್ಯಂತರ ಇಲ್ಲ ಅಂದ್ರೆ ಅದಿತಿನ ದೇವಸ್ಥಾನ ಕರ್ಕೊಂಡು ಹೋಗೋಣ ಅಂತ ಬಂದೆ ನಿನ್ನ ಜಾತಕದ ಪ್ರಕಾರ ನೀವೆಲ್ಲ ಒಂದಾಗಿ ನೀವೆಲ್ಲ ಸಂತೋಷವಾಗಿರ್ಬೇಕಾದ್ರೆ ನಿಮ್ಮ ಮನೆಯಲ್ಲೊಂದು ಸಾವಾಗುತ್ತಮ್ಮ